Hi guys, welcome to this video. So, what is live? Monitor is a monitor. Acer is a monitor. So 27 inches monitor and then nimge door inda kutkon nodidru on chur clear kanutte almost tv ne idu enikandre 32 inches tv andre ini 5 inch kammi 27 inches so 1080p resolution idu 1920x1080p nevu na torustidini nimge 1920x1080p bardidarilli amele vrb 1ms response time amele main helbekandre idu gaming monitor idu idu Acer QG1 series do basic model lo, gaming monitor lo, 1ms response time nimgidralli basic model andre bare bare nu sigutte nandu basic andre 75Hz gaming monitor next andre ne nevu 144Hz hogabodu bitre 165Hz sigutte so ivaga cost on svalpa jaasti ne ide but sikthu offer alli zero frame andre bezel less display kodta ide so olledu because 27 inches alli bezel less chanak kanutte blue light shield ide on madkollara on madkobodu nanantu kammi on madkotini flickerness ide kandita gottilla adu enanta gottidre dayavittu comment alli tilisi adikina munche innu unbox madona review anbekar kodtini ಬಂದಿದೆ ಅನ್ಬಾಕ್ಸ್ ಮಾಡೋಣ ಇದನ್ನ ಅದಕ್ಕಿಂತ ಮುಂಚೆ ಏನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ರೆಡ್ ಬಟನ್ನ ಒತ್ತಿ ಬೇಗ ಬೇಗ ಗೈಸ್ 200 ಸಬ್ಸ್ ನಿಯರ್ ಇದೀವಿ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಬೇಕು ಲೆಟ್ಸ್ ಡೂ ಇಟ್ ಸೊ ಅನ್ಬಾಕ್ಸ್ ಮಾಡೋಣ ಚಾಕು ಬೇಕು ಏನು ಇಲ್ಲ ಹೊಳಿ ಐ ಗೆಟ್ ಅ ಸ್ಕ್ರೂ ಡ್ರೈವರ್ ಟು ಅನ್ಬಾಕ್ಸ್ ದಿಸ್ ಫಸ್ಟ್ ಬಂದ ತಕ್ಷಣ ಚೆಕ್ ಮಾಡ್ಕೊಳ್ಳಿ ಸೀಲ್ ಗೀಲ್ ಯಾವುದು ಓಪನ್ ಇಲ್ಲ ಅಲ್ವಾ ಚೆಕ್ ಮಾಡ್ಕೊಳ್ಳಿ ಅಫಿಷಿಯಲ್ ವೆಬ್ಸೈಟ್ ಇಂದ ತಗೊಂಡಿದ್ದು ಎಸರ್ ಅವ್ರದ್ದು ಸೊ ಹಂಗಾಗಿ ಮೋಸ್ಟ್ಲಿ ನನ್ ಕಮ್ಮಿಗೆ ಸಿಕ್ತು ಅನ್ಕೊಂತೀನಿ ಓಪನ್ ಮಾಡೋಣ ಮೈ ಗಾಡ್ ಓಪನ್ ದಿಸ್ ಇದು ಏನೋ ಬರ್ದಿದ್ರೆ ಇಲ್ಲಿ ಹೆಂಗ ಇನ್ಸ್ಟಾಲ್ ಮಾಡೋದು ಅನ್ಸತ್ತಿದು ಎಸ್ ಇದು ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ಬರ್ದಿದ್ದಾರೆ ಇನ್ಸ್ಟಾಲ್ ಮಾಡೋಣಂತೆ ಸೊ ಓಪನ್ ಮಾಡಿದ ತಕ್ಷಣ ಓಕೆ ನಿಮಗೆ ಬೆಂಡ್ ಸಿಗ್ತಾ ಇದೆ ಬೆಂಡ್ ಸಿಗ್ತಾ ಇದೆ ನಾನು ಇದನ್ನ ಹಿಂಗೆ ಟಾಪ್ ಆ್ಯಂಗಲ್ ವ್ಯೂನಲ್ಲಿ ನಿಮಗೆ ತೋರಿಸ್ತೀನಿ ಅನ್ಬಾಕ್ಸಿಂಗ್ನ ಸೊ ನೋಡಿ ಅದು ಓಕೆ ಗೈಸ್ ನೋಡೋಣ ನೋಡಿ ಬಾಕ್ಸ್ ಹಿಂಗೆ ಕಾಣುತ್ತೆ ಫಸ್ಟ್ ನೋಡಿ ಇದು ಓಕೆ ಬರಲ್ಲ ಗೊತ್ತಿಲ್ಲ ನಂಗೆ ಅನ್ಬಾಕ್ಸಿಂಗ್ ಮಾಡೋದು ಫಸ್ಟ್ ನಿಮಗೆ ಇಲ್ಲಿ ವಿಜಿಯ ಕೇಬಲ್ ಸಿಗ್ತಾ ಇದೆ ಸೊ ಬೆಂಕಿ ಕ್ವಾಲಿಟಿ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ ಸೊ ಇದನ್ನ ಪಕ್ಕಕ್ಕೆ ಇಡೋಣ ನೆಕ್ಸ್ಟು HDMI ಕೊಡ್ತಿದ್ದಾರೆ ಸೊ ಎರಡೂ ಅವರೇ ಕೊಡೋದ್ರಿಂದ ನಿಮಗೆ ಕೇಬಲ್ಸ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ ಆ್ಯಂಡ್ ಅದಾದ ಮೇಲೆ ಇಲ್ಲಿ ಏನೋ ಇದೆ ಒಂದು ನಿಮಿಷ ಓಕೆ ಮೇ ಬಿ ಸ್ಟ್ಯಾಂಡಿಗೆ ಏನು ಕವರಿಂಗ್ ಇಲ್ಲ ಅನಿಸುತ್ತೆ ಎಲ್ಲ ಬೆಂಡೆಲ್ಲ ಬಿದ್ದುಬಿಟ್ಟಿದೆ ಸೊ ಸ್ಟ್ಯಾಂಡ್ ಈ ರೀತಿ ಸಿಗುತ್ತೆ ಮೆಟಲ್ ಸ್ಟ್ಯಾಂಡು ಕೆಳಗಡೆ ರಬ್ಬರ್ ಪ್ಯಾಡ್ಸು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಹಾರ್ಡ್ ಇದೆ ನೀವು ಏನು ಮಾಡಿದ್ರು ಹೊಡೆದೋಗಲ್ಲ ಮೆಟಲ್ ಸ್ಟ್ಯಾಂಡ್ ಇದು ಇಟ್ಟರೆ ಮೂವ್ ಆಗೋದು ಏನೂ ಆಗಲ್ಲ ಸೊ ಇದನ್ನು ಪಕ್ಕಕ್ಕೆ ಇಡೋಣ ನೆಕ್ಸ್ಟು ಇಲ್ಲಿ ಬಂದರೆ ನಿಮಗೆ ಇದೆಯಲ್ವ ಇದು ಇದಕ್ಕೆ ಇದನ್ನು ಅಟ್ಯಾಚ್ ಮಾಡ್ಕೊಳಕ್ಕೂ ಕೊಟ್ಟಿದ್ದಾರೆ ಎಲ್ಲ ತೋರಿಸ್ತೀನಿ ಎಲ್ಲ ಇದು ನಮ್ಮ ನಿಮಿಷ ಇದನ್ನು ತೆಗೆದುಬಿಟ್ಟು ತೋರಿಸ್ಬಿಡ್ತೀನಿ ಹೆಂಗಿದೆ ನಮ್ಮ ಕತ್ರಿ ಸಾಕು ಏನೋ ಅದು ಪ್ಯಾಕಿಂಗ್ ಏನೋ ಚೆನ್ನಾಗೇ ಬಂದಿದೆ ಸೊ ಇದ್ರ ಕ್ವಾಲಿಟಿನೂ ಏನು ಮೋಸ್ಟ್ಲಿ ಕವರ್ದು ಅನಿಸುತ್ತೆ ಸೂಪರ್ ಕ್ವಾಲಿಟಿ ಇದೆ ಇದು ನೋಡಿ ಇದು ನಿಮಗೆ ಎಷ್ಟು ಹಿಂಗೆ ತೋರಿಸ್ತೀನಿ ಅದು ಟಿಲ್ಟ್ ಆಗೋದು ಇದನ್ನು ಇದಕ್ಕೂರಿಸ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೂ ಹಾಕ್ಕೊಂಡ್ರೆ ಆಗುತ್ತೆ ಮುಗ್ದೋಗುತ್ತೆ ಆ್ಯಂಡ್ ಇಲ್ಲೇನು ಕೊಟ್ಟಿಲ್ವ ಮೇನ್ ಥಿಂಗ್ ಮರ್ತುಬಿಟ್ಟಿದ್ದೀನಿ ಪವರ್ ಕಾರ್ಡ್ ಇಲ್ಲಿದೆ ಸೊ ಇದು ವೈರ್ ಕ್ವಾಲಿಟಿ ಮಾತ್ರ ನನಗೆ ಕವರಲ್ಲಿ ನೋಡಿದಾಗಲೇ ಚೆನ್ನಾಗಿ ಅನ್ನಿಸ್ತಾ ಇದೆ ಇನ್ನೇನು ಕೈಲೇನೋ ಕೊಟ್ಟಿದ್ದಾರೆ ಏಸರ್ದು ಇದು ಏನದು ಯೂಸರ್ ಮ್ಯಾನ್ಯುಯಲ್ ಕ್ವಿಕ್ ಸ್ಟಾರ್ಟ್ ಗೈಡ್ ಇರುತ್ತಲ್ಲ ಅದು ನಿಮ್ಗೆ ಉಲ್ಟಾ ಕಾಣಿಸ್ತಿದೆ ಅನ್ಸುತ್ತೆ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ನನಗಂತೂ ಹಿಂಗೆ ಅನಿಸುತ್ತೆ
ಎಸ್ ಮೋಸ್ಟ್ಲಿ ಗೊತ್ತಿಲ್ಲ, ಅದು ಕ್ಯಾಮ್ರಾ ಮೇಲೆ ಇರೋದಕ್ಕೆ ಗೊತ್ತಿಲ್ಲ. ಆ್ಯಂಡ್ ಬಾಕ್ಸಲ್ಲಿ ಇನ್ನೇನೂ ಇಲ್ಲ, ನೋಡಿದೆ ಫುಲ್ಲು ನೋಡಿಬಿಟ್ಟೆ, ಬಾಕ್ಸಲ್ಲಿ ಇನ್ನೇನೂ ಇಲ್ಲ. ಸೊ ಅದಕ್ಕೆ ಈಗ ನಮ್ಮ ಮಾನ್ಸ್ಟರ್ನ ಆಚೆ ತೆಗಿಯೋಣ ಅಂತ ಅಂದ್ಕೊಂಡೆ. ಮೈ ಗಾಡ್ ಹೆವಿ ಇದೆ ಬ್ರೋ, ಓಹ್ ಸಖತ್ ಹೆವಿ ಇದೆ, ಓ ಮೈ ಗಾಡ್. ಆಹ್ ಬಂತ ಆಚೆ. ಹೆಲೋ ಮೈ ಬಾಯ್, ಇದನ್ನ ಸೈಡ್ ಇರೋಣ. ಬಾಕ್ಸ್ ಅರ್ಧ ಕೆ ಜಿ ಇದೆ. ಬಾಪ ಪಾಪ ಬಾಕ್ಸ್ ಬೇಕು ಬಾಪ ಇಲ್ಲಿ ಇರಪ್ಪ ಇಲ್ಲಿ. ಹ್ಮ್, ನೆಲದ ಮೇಲೆ ಡ್ರೆಸ್ ಸ್ಕ್ರ್ಯಾಚ್ ಆಗ್ಬಿಟ್ರೆ ಅಂತ. ಓಕೆ, ಪ್ಯಾಕಿಂಗ್ ಮಾತ್ರ ಏನು ಹೇಳಿ, ಏಸರ್ಗೆ ಪ್ಯಾಕಿಂಗ್ ನಾನು ಫುಲ್ ಫೈವ್ಗೆ ಫೈವ್ ಇನ್ನೂ ಜಾಸ್ತಿ ಇದ್ರೆ ಹೇಳಿ ಅಷ್ಟು ಕೊಡ್ತೀನಿ. ಪ್ಯಾಕಿಂಗ್ ಮಾತ್ರ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು ನೀವು. ಕಾಣಿಸ್ತಿದೆ ಅನ್ಕೋತೀನಿ, ಒಂದು ನಿಮಿಷ ಇದನ್ನು ಉಲ್ಟಾ ಇರುತ್ತೆ, ಅಡ್ಡ ಆಗಲ್ಲ. ಎಸ್ ನೋಡಿ, ಇದೆ ನಮ್ಮ ಮಾನಿಟರು, ನೋಡ್ಬೋದು ನೀವು. ನಂಗೆ ಇಲ್ಲಿ ಕೂರೋಕ್ಕೆ ಜಾಗ ಇಲ್ಲ, ಬಿಕಾಸ್ ನನ್ನ ರೂಮ್ ಚಿಕ್ಕದು. ಇಲ್ಲಿ ಕಂಪ್ಯೂಟರ್ ಸ್ಟ್ಯಾಂಡ್ ಇದೆ, ಇಲ್ಲಿ ನಮ್ಮ ಮಲ್ಕೊಳ್ಳೋ ಮಂಚ ಇದೆ. ಸೊ ಮುಂದೆ ಏನೋ ಗೊತ್ತಿಲ್ಲ, ಕ್ಯಾಮ್ರಾ ಕವರ್ ಮಾಡಲ್ಲ. ಇದು ಓವರ್ ಹೆಡ್ ಕ್ಯಾಮ್ರಾ, ಸ್ವಲ್ಪ ಪ್ರಾಬ್ಲಮ್ ಇದೆ, ಅಲ್ಲಾಡತ್ತೆ. ಓಕೆ, ಏನೋ ಬಿಡಿ ಹೋಗಲಿ. ಮಾನ್ಸ್ಟರ್, ಅಯ್ಯೋ ನನ್ನ ಕೈ ಮುಟ್ಟಿರೋದೆಲ್ಲ ಇಲ್ಲಿ ಬಂದುಬಿಟ್ಟಿದೆ ನೋಡಿ. ಹಿಡ್ಕೋಬೇಕಾರೆ ಮುಟ್ಟಿರೋದೆಲ್ಲ ಕಾಣಿಸ್ತಿದೆ ಅನ್ಕೋತೀನಿ. ಸ್ಕ್ರೀನ್ ಮೇಲೆ ಸ್ಮಡ್ಜಸ್ ಆಗುತ್ತೆ, ಅಷ್ಟೊಂದು ಮುಟ್ಬಿಟ್ಟಿದ್ದೀನಿ ಆಗಲೇ ಹಿಡ್ಕೊಂಡಿರೋದು. ಬೇಗ ಬೇಗ ಸ್ಮಡ್ಜಸ್ ಆಗುತ್ತೆ ಅನಿಸುತ್ತೆ. ಸೊ ಮಾನಿಟರ್ ಇಲ್ಲಿ ನೋಡಿ, ಏಸರ್ ಬ್ರ್ಯಾಂಡಿಂಗ್ ಕಾಣಿಸ್ತಿಲ್ಲ ಅದು. ಹಾಂ, ಏಸರ್ ಬ್ರ್ಯಾಂಡಿಂಗ್ ಇದೆ ಇಲ್ಲಿ. ಸೊ ಬ್ರ್ಯಾಂಡಿಂಗ್ ಮಾತ್ರ ಆಸಮ್ ಆಗಿದೆ. ನೀವು ಇದರಲ್ಲಿ ಯಾವುದೇ ಬ್ಯಾಕ್ಲೈಟ್ ಇಲ್ಲ, ಬಟ್ ಇಲ್ಲಿ ಕೊಟ್ಟಿದ್ರೆ ಎಲ್ ಇ ಡಿ ಬ್ಯಾಕ್ಲೈಟ್ ಅಂತ. ಬಟ್ ನಂಗೆ ಗೊತ್ತಿಲ್ಲ ಇದೇನಂತ, ಬಟ್ ಇದಕ್ಕೆ ಮಾತ್ರ ಬ್ಯಾಕ್ಲೈಟ್ ವರ್ಕ್ ಆಗಲ್ಲ ಅಂದರೆ ಅವ್ರಿಗೆ ಕೊಟ್ಟಿಲ್ಲ. ಓಕೆ, ಇದಕ್ಕೇನು ವರ್ಕ್ ಆಗಲ್ಲ. ಇಲ್ಲಿ ನಿಮಗಿರೋದು ನಾಲ್ಕು ಏನಿದೆ ಅಂದರೆ, ಇದು ವಾಲ್ ಮೌಂಟ್ ಮಾಡ್ತಿರಂದ್ರೆ ವಾಲ್ ಮೌಂಟ್ಗಿದೆ. ಇನ್ನೇನು ಮಾನಿಟರ್ ಇದ್ರೆ ಅಷ್ಟೊಂದು ಹೇಳೋದು ಏನೂ ಇಲ್ಲ, ಜಸ್ಟ್ ಇಲ್ಲೇನೋ ವೆಂಟಿಲೇಷನ್ಗೇನೋ ಕೊಟ್ಟಿದ್ದಾರೆ. ಇದು 75 Hz ಮಾನಿಟರು, ಬೆಂಕಿ ಮಾನಿಟರ್ ಇದು ಮಾತ್ರ. ಸೊ ತುಂಬ ಚೆನ್ನಾಗಿದೆ ಮಾನಿಟರು, ನಾನು ಯೂಸ್ ಮಾಡಿಲ್ಲ, ಮಾಡಬೇಕು, ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಕ್ವಾಲಿಟಿ ಅಂತ. ನಂಗಂತೂ ಹಂಗೆ ರಿವ್ಯೂಸ್ ಕೊಟ್ಟಿರೋ ಹಂಗೆ ಎಲ್ಲರೂ ಚೆನ್ನಾಗೇ ಕೊಟ್ಟಿದ್ದಾರೆ ರಿವ್ಯೂಸು. ಸೊ ನೋಡೋಣ, ಬಟ್ ಹೆವಿ ಇದೆ, ಹೆವಿ ಇದೆ ಗೈಸ್. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಬಟನ್ಸ್ ಕಾಣಿಸ್ತಿದೆ ಅಲ್ವಾ, ಇದು ಜಾಯ್ಸ್ಟಿಕ್ ಬಟನ್. ಇದು ಎಲ್ಲ ತೋರಿಸ್ತೀನಿ, ಇದು ಎತ್ತಕ್ಕಾಗಲ್ಲ, ಇದು ಎಲ್ಲ ನೀಟಾಗಿ ತೋರಿಸ್ತೀನಿ. ಜಾಯ್ಸ್ಟಿಕ್ ಬಟನ್ನು, ಪವರ್ ಬಟನ್ನು, ಅಪ್ ಆ್ಯಂಡ್ ಡೌನ್ ಬಟನ್ ಎಲ್ಲ ಇದೆ. ಇಲ್ಲಿಗೆ ನಾವು ಇದೆಯಲ್ವಾ, ಇದನ್ನು ಇಲ್ಲಿಗೆ ಜಸ್ಟ್ ಸಿಂಪಲ್ ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸ್ ಅಷ್ಟೇ, ಇದು ಏನೂ ಇಲ್ಲ. ಮಾನಿಟ್ರಿಗೂ ಪ್ಲಗ್ ಆ್ಯಂಡ್ ಪ್ಲೇ ಬಂತು ನೋಡಿ, ಮುಂಚೆ ಅದರ ಎಲ್ಲ ಮಾಡಬೇಕಿತ್ತು. ಸೊ ಇದು ನೋಡಿ, ಇಷ್ಟ ಹಿಂಗೆ ಇಟ್ಕೊಂಡು ಖುಷ್ ಆಗೋದಲ್ವ, ಇದು ಅಷ್ಟೇ ಮುಗಿದೋಯ್ತು. ಆ್ಯಂಡ್ ಇದು ನೈಸ್ ಸೌಂಡ್, ಸ್ಯಾಟಿಸ್ಫೈಯಿಂಗ್, ಇದು ಏನೋ ಗೊತ್ತಿಲ್ಲ ಖುಷಿ ಕೊಡುತ್ತೆ. ಸ್ಟ್ಯಾಂಡ್ ಮಾತ್ರ ಕ್ವಾಲಿಟಿ ಸೈಕಿದೆ, ಸೂಪರ್ ಕ್ವಾಲಿಟಿ. ಇದನ್ನ ಇಲ್ಲಿ ಜಸ್ಟ್ ಇಷ್ಟ ಅನ್ಸುತ್ತಿದು. ಹಾಂ, ಇದು ಇಷ್ಟ. ಸ್ಕ್ರೂ ಡ್ರೈವರ್ ತರಬೇಕು ಈಗ, ಅದಾಗಲ್ಲ. ಹೋಲಿ ಬಿಡಿ, ಕೈಯೆಲ್ಲ ತಿರುಗಿಸ್ಬಿಡ, ಡೇಂಜರ್. ಇಲ್ಲೆಲ್ಲ ಇಟ್ಟಿದ್ದಲ್ಲಪ್ಪ, ಅಲ್ಲಿಲ್ಲ ನೋಡಿ. ಇಷ್ಟೇ ನಿಮಗೆ ಒಂದು ಸ್ಕ್ರೂ ಡ್ರೈವರ್ ಅವಶ್ಯಕತೆ ಇದೆ, ಕೈಯಲ್ಲಿ ಟೈಟ್ ಮಾಡಿದ್ರೆ ಸಾಕು, ಕೂತ್ಕೊಳ್ಳುತ್ತೆ. ಇದು ಎಷ್ಟೊಂದು ಜನ ನೋಡಿದ್ದೀನಿ ಕಮೆಂಟ್, ನಾನೀಗ ಕಮೆಂಟ್ ಮಾಡಿಲ್ಲ, ಬೇರೆ ವೀಡಿಯೋಸಿಗೆ ಕಮೆಂಟ್ ಮಾಡಿರ್ತಾರೆ, ಇದಿದೆಯಲ್ವಾ ಇದನ್ನು ತೆಗಿಯೋದು ಕಷ್ಟ ಆಗ್ತಿದೆ ಅಂತ. ಸಿಂಪಲ್ಲು ಏನೂ ಇಲ್ಲ, ನಿಮಗೆ ಎರಡು ಕೈ ಬೇಕಾಗತ್ತೆ. ಒಂದು ಕೈನ ಒಳಗಿಂಗ್ ಪ್ರೆಸ್ ಮಾಡಿ, ಇಲ್ಲೊಂದು ಬಟನ್ ಕಾಣುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಪ್ರೆಸ್ ನೋಡ್ತಾ ಇದ್ದೀರಾ ನೀವು, ಈ ಬಟನ್ನ ನಿಮ್ಗೆ ಪ್ರೆಸ್ ಮಾಡಿ ಈ ಕೈಯಲ್ಲಿ ಹಿಂದೆ ಹಿಂದಿ ಈ ಕೈಯಲ್ಲಿ ಹಿಂದೆ ಹಿಂದಿ ಎಳೆದು ಬಿಡಿ, ಅಷ್ಟೇ ಸಿಂಪಲ್ ಬಂತು. ಎಷ್ಟೊಂದು ಜನ ಎಳಿಯಕ್ಕೆ ಹೋಗಿ ಮುರ್ಕೊಂಡಿರೋ ಸೀನ್ಗಳಾಗಿದೆ, ಬೇಡ ಮುರ್ಕೋಬೇಡಿ, ಕಾಸ್ಟ್ಲಿ. ಅಷ್ಟೇ ಆಗೋಯ್ತು. ಹಾಂ, ಅವ್ರ ಮಾನ್ಸ್ಟರ್ ಈಸ್ ರೆಡಿ. ಈಗ ಓವರ್ ಹೆಡ್ ಕ್ಯಾಮ್ರಾ ನೀನು ಎಂಡ್ ಆಗ್ಬೋದು, ಅಲ್ಲಿ ಬರ್ತೀನಿ ಈಗ. ಅಲ್ಲಿ ಕ್ಯಾಮ್ರಾ ಆನ್ ಮಾಡಬೇಕು, ಅಲ್ಲಿ ರೆಕಾರ್ಡ್ ಆಗ್ತಿದೆ, ಅದಕ್ಕೆ ಬರ್ತೀನಿ ಈಗ, ಅದಕ್ಕೆ ಸ್ವಿಚ್ ಹಾಕ್ತೀನಿ. ಸೊ ಲೆಟ್ಸ್ ಗೋ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದ, ಕ್ಯಾಮ್ರಾ ಶಿಫ್ಟ್ ಆಯಿತು. ಇನ್ನೇನು ಹೇಳೋಕ್ಕಿಲ್ಲ ಇಲ್ಲಿ, ನಾನು ಜಸ್ಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ.
ಇದು ಪೋರ್ಟ್ರೇಟ್ ಆಗಲ್ಲ, ಅದು ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಆಮೇಲೆ ಇದು ಸ್ಪೆಸಿಫಿಕೇಶನ್ಸ್ ಹೇಳ್ಬೇಕಾದ್ರೆ 1920x1080p ಮಾನಿಟರು, ಅದಾದ್ಮೇಲೆ 75 Hz 1 ms ರೆಸ್ಪಾನ್ಸ್ ಟೈಮು, ಇನ್ನೇನಿದೆ ಅಷ್ಟೇ ಅಲ್ವಾ ಮಾನಿಟರ್ ಮೇನ್ ಬೇಕಾಗಿರಲ್ಲ ಅಷ್ಟೇ ಅಲ್ವಾ. ಆಮೇಲೆ ಇದೇ ಹೇಳ್ಬೇಕಿತ್ತು ನಾನು, ಇಬ್ರು ಕ್ವಾಲಿಟಿ ಓಪನ್ ಮಾಡಿ ನೋಡಬೇಕು. ನಮ್ಮ ಸ್ವಸ್ಥ ಇದೊಂದು ತಗೊಳ್ಳೋಣ, ಕಟ್ ಮಾಡೋಣ. ಏಸರ್ ಅಂತ ಕವರ್ ಮೇಲೂ ಬಿಟ್ಟಿಲ್ಲ, ಕವರ್ ಮೇಲೂ ಬ್ರ್ಯಾಂಡಿಂಗ್ ಹಾಕ್ಬಿಟ್ಟಿದೆ. ಸೊ ಓಪನ್ ಆಗಪ್ಪ, ಎಷ್ಟು ಟೈಟ್ ಇದೆ ಕವರ್. ಸೊ ಇದನ್ನ ಬ್ಲೆಂಡ್ ಮಾಡಿಕೊಟ್ಟಿದ್ದಾರೆ. ನಂಗನ್ಸೋಂಗೆ ನನಗೆ ಸಾಕು, ಕೆಲವರು HDMI ಮಾನಿಟರ್ ಕೊಟ್ಟರೆ ಟಿ ವಿ ಯೂಸ್ ಮಾಡ್ಕೊತಾರೆ. ಸಪೋಸ್ ನಮ್ಮನೆ ಟಿ ವಿಲಿ HDMI ಕೇಬಲ್ ಇಲ್ಲ, ಹಳೆ ಟಿ ವಿ ಇರೋದು. ಸೊ ಇದು ಮೋಸ್ಟ್ಲಿ ನನ್ನ ಮಾನಿಟರ್ ಇಂದ CPU ಓಕೆ ಅನ್ಬಹುದು. ಸೊ ಓಕೆ, ಇದೊಂದು ಇರಲಿ. ನೆಕ್ಸ್ಟ್ ಇದನ್ನ ನೋಡೋಣ. ಇದು ಎಷ್ಟು ಟೈಟ್ ಪ್ಯಾಕ್ ಮಾಡುತ್ತಾರೆ. ಇದು ಅಷ್ಟೇ ಉದ್ದೈತೆ ಅನ್ಸುತ್ತೆ. ಓಕೆ, ನಾನು ಈಜಿ ಯೂಸ್ ಮಾಡಲ್ಲ. ಸೊ ನಾನು ಯೂಸ್ ಮಾಡೋದು HDMI ನನಗೆ ಬೇಕು. ಬಟ್ VGA ಏನಿಗೆ ಕೊಟ್ಟಿದ್ದಾರೆ ಅಂದ್ರೆ ಮೇಲ್ಗಡೆ ಕ್ಯಾಪ್ಸ್ ಬೇರೆ ಇದೆ, ಎರಡು ಕ್ಯಾಪ್ ವೇಸ್ಟ್. ಇದಕ್ಕೆ ಕ್ಯಾಪ್ ಕೊಟ್ಟಿದ್ದಾರೆ. ಸೊ ಸಿಂಪಲ್, VGA ನಾನು ಯೂಸ್ ಮಾಡಲ್ಲ, ನಂಗೆ ಬೇಡ VGA. ಸೊ ಕೊಟ್ಟಿದ್ದಾರೆ ಕೆಲವ್ರಿಗೆ. ಈಗ ನಮ್ಮದು ಹಳೆ PC ಅಂದರೆ ನಾನು ಗ್ರಾಫಿಕ್ ಕಾರ್ಡ್ ಇನ್ಸ್ಟಾಲ್ ಮಾಡಿರಲಿಲ್ಲ. ಸೊ ಗ್ರಾಫಿಕ್ ಕಾರ್ಡ್ ಇನ್ಸ್ಟಾಲ್ ಮಾಡಿದಾಗ ನಂಗೆ VGA ಗತಿ ಇದ್ದಿದ್ದು. ಈ ಗ್ರಾಫಿಕ್ ಕಾರ್ಡ್ ಇನ್ಸ್ಟಾಲ್ ಮಾಡಿದ್ಮೇಲೆ HDMI ಯೂಸ್ ಮಾಡ್ಬೋದು. ಇನ್ನು ಯೂಸರ್ ಮ್ಯಾನ್ಯುಯಲ್ ಕ್ವಿಕ್ ಸ್ಟಾರ್ಟ್ ಗೈಡ್ ಓದ್ಬೋದು. ನಾನು ಬಾಕ್ಸ್ ಒಳಗೆ ಹಾಕ್ಬಿಡ್ತೀನಿ. ಇನ್ನು ಪವರ್ ಕಾರ್ಡ್ ಓಪನ್ ಮಾಡೋಣ. ಪವರ್ ಕಾರ್ಡ್ ಚೆನ್ನಾಗಿದೆ, ಸಾಕು. ವೈರ್ ಕ್ವಾಲಿಟಿ ಡೀಸೆಂಟ್, ಇಂಪ್ರೆಸಿವ್ ಅನ್ನಲ್ಲ, ಓಕೆನೂ ಅಲ್ಲ. ಒಂಥರ ಹೆಂಗೆ ಅಂದರೆ, ಇಟ್ಸ್ ಬಡ್ಜೆಟ್ ಗೇಮಿಂಗ್ ಮಾನಿಟರ್ ಆಯ್ತಾ, ಹೈ ಎಂಡ್ ಗೇಮಿಂಗ್ ಅಲ್ಲ. ಕೊಡೋ ದುಡ್ಡಿಗೆ ಆಸಮ್ ಆಗಿದೆ ಅನ್ಬೋದು. ಸೊ ಈಗ ಒಂದು 3 ಕೇಬಲ್ ಕೊಡ್ತಾರೆ ನಿಮಗೆ. 3 ಕೇಬಲ್ಲು ಇಂದ ಬಾಕ್ಸ್ ಬರೋದಂದ್ರೆ 3 ಕೇಬಲ್ಲು, ಒಂದು ಸ್ಟ್ಯಾಂಡು, 2 ಸ್ಟ್ಯಾಂಡ್ ಅಂದರೆ ಒಂದು ಬೇಸು, ಒಂದು ಅದೇನಂತಾರೆ ಅದಕ್ಕೆ, ಹಿಂಗೆ ನಿಂತ್ಕೊಳ್ಳೋದು ಇದು. ಆದ್ಮೇಲೆ ಒಂದು ಮಾನಿಟರ್ ಮೇನ್ ಪ್ರಾಡಕ್ಟು. ಇನ್ನು ನೆಕ್ಸ್ಟು ಯಾವುದು ಲೆವೆಲ್ ಓದಾಡುತ್ತೆ. ಇದು ಮಾನಿಟ್ರು, ಯಾಕೆ ಹಿಂಗೆ ಇಡ್ತಿದ್ದೀನಿ ಅಂತ ಅನ್ಕೋಬಿಡಿ. ಈ ಮಾನಿಟ್ರನ್ನ ನಾವು ಇದೇ ಮ್ಯಾಕ್ಸಿಮಮ್ ಇಷ್ಟೇ ಮಾಡೋಕ್ಕಾಗೋದು. ಸೊ ಅದೊಂದು ನಂಗೆ ಬೇಜಾರಾಯಿತು. ಕೆಲವ್ದು ಇನ್ನೂ ಹೋಗೋದು, ಫುಲ್ ಹೋಗ್ತಿರಲಿಲ್ಲ, ಇನ್ನೊಂದು ಆಲ್ಮೋಸ್ಟ್ ಇಲ್ಲಿವರೆಗೂ ಹೋಗೋದು. ಬಟ್ ಅದೊಂದು ಇದಾಗಲಿಲ್ಲ. ಅದಾದಮೇಲೆ ಬೆಂಡ್ ಹಿಂಗೆ ಮಲಗ್ಸೋದ್ರಲ್ಲಿ ಅಂದರೆ ಬಗ್ಸೋದ್ರಲ್ಲಿ ಇದೇ ಮ್ಯಾಕ್ಸಿಮಮ್, ಇದಕ್ಕಿಂತ ಕೆಳಗೆ ಹೋಗೋಲ್ಲ, ಕೆಳಗೆ ಹೋಗುತ್ತೆ ನೀವು ಮುರಿದು ಹಾಕ್ಕೊಂಡ್ರೆ. ಸೊ ನಾನು ಇಷ್ಟು ಸಾಕು ನನಗೆ. ಸೊ ನಾನು ಇಲ್ಲಿ ಕೂತ್ಕೊಳ್ಳೋದ್ರಿಂದ ಹೈ ಲೆವೆಲಿಗೆ ಓಕೆ. ಓಕೆ ಡನ್. ಇನ್ ನೆಕ್ಸ್ಟ್ ಏನೂ ಇಲ್ಲ, ಇದೇ ಮಾನಿಟ್ರು. ಇದನ್ನು ಆನ್ ಮಾಡಿಬಿಟ್ಟು ನೋಡೋಣ. ಇಷ್ಟ ಆಗಿದ್ರೆ ವೀಡಿಯೋ, ಇಷ್ಟು ಕಷ್ಟಪಟ್ಟು ಮಾಡ್ತಿದ್ದೀನಿ ಗೈಸ್, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಲೈಕ್ ಮಾಡಿ ಆಯ್ತಾ. ಹೆವಿ ಕಷ್ಟ, ಓವರ್ಹೆಡ್ ಕ್ಯಾಮರಾ ಹಾಕಿದ್ದೀನಿ, ಅದು ಎಷ್ಟು ಜುಗಾಡ್ ಮಾಡಿದ್ದೀನಿ ಅಂದರೆ ಅದು ತೋರ್ಸೋದಕ್ಕೆ ಆಗಲ್ಲ, ಏನಕ್ಕಂದರೆ ಓವರ್ಹೆಡ್ ಕ್ಯಾಮ್ರಾನೇ ರೆಕಾರ್ಡ್ ಮಾಡ್ತಿರುತ್ತೆ. ಸೊ ದಯವಿಟ್ಟು ಈ ಏನದು ಏನಂತಾರೆ ಅದಕ್ಕೆ ಗೊತ್ತಿಲ್ಲ, ಇಷ್ಟು ಕಷ್ಟಪಡ್ತಿರೋದಕ್ಕಾದ್ರೂ ಒಂದು ಲೈಕ್, ಒಂದೇ ಒಂದು ಲೈಕ್ ನಿಮ್ಮ ಕಡೆಯಿಂದ ಸಾಕು ನಮಗೆ. ಬೇಗ ಬೇಗ 200 subs ರೀಚ್ ಆಗೋಣ. ಮಾನಿಟ್ರು ಚೆನ್ನಾಗಿದೆ, ಆನ್ ಮಾಡ್ಬಿಟ್ಟು ನೋಡೋಣ. ಆನ್ ಮಾಡಿಬಿಟ್ಟು ಸೆಟಪ್ ಮಾಡಿಬಿಟ್ಟು ಬರ್ತೀನಿ, ಬಟನ್ಸ್ ಎಲ್ಲ ತೋರಿಸ್ತೀನಿ ಅಲ್ಲಿವರೆಗೂ. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ತೀರಿ, ಐ ವಿಲ್ ಬಿ ಬ್ಯಾಕ್. ಇಲ್ಲಿ ಒಂದು ಪವರ್ ಕಾರ್ಡ್ ಸಿಗ್ತಾ ಇದೆ, ಮಾನಿಟ್ರು ಕೆಳಗಡೆ ಪವರ್ ಕಾರ್ಡ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಪವರ್ ಕಾರ್ಡ್ ಪಕ್ಕನೇ ನಾನು ಸ್ಟ್ಯಾಂಡ್ ಫಿಕ್ಸ್ ಮಾಡಿದ್ದೀನಿ ಇಲ್ಲಿ, ಗಟ್ಟಿಯಾಗಿರೋ ಸ್ಟ್ಯಾಂಡು. ನೆಕ್ಸ್ಟ್ ಇಲ್ಲಿ HDMI ಕೇಬಲ್, ಒಂದು 2 HDMI ಕೇಬಲ್ ಇದೆ, 2 HDMI ಕೇಬಲ್ಲು, ಒಂದು VGA. ಸೊ VGA ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ನಿಮಗೆ HDMI ಪೋರ್ಟ್ ಇಲ್ಲ ಅಂದರೆ PCನಲ್ಲಿ VGA ಯೂಸ್ ಮಾಡ್ಕೊಳ್ಳಿ. ಸೊ ನಾನು HDMI 1 ಯೂಸ್ ಮಾಡೋದು. ಆಮೇಲೆ ಇನ್ನೊಂದು ಹೇಳಿದ್ದಾರೆ ಅಂದರೆ Acer ಅವ್ರು ಹೇಳಿದ್ದು, HDMI 1 75 Hz ಇದೆ, HDMI 2 60 Hz ಇದೆ, VGA ಇದರಲ್ಲಿ 60 Hz ಇದೆ. ಸೊ ನಿಮಗೆ 75 Hz ಬೇಕು ಅಂದರೆ HDMI ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಇನ್ನು ನೀವು 2 60 Hz ಸಪೋರ್ಟ್ ಮಾಡೋದು.
ಸೊ ಇದನ್ನ ತೊಗೊಳ್ಳೋದಿದ್ರೆ ವಿ ಜಿ ಎಗೋಸ್ಕರ ಅಂದರೆ ನಿಮ್ಮ ಪಿ ಸಿಲಿ ವಿ ಜಿ ಎ ಇದ್ರೆ ಇದು ನೀವು 75 hours ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ತೊಗೊಂಡ್ರೆ ಒಂಥರ ವೇಸ್ಟ್ ಆಗುತ್ತೆ. ಸೊ ನೀವು ಎಚ್ ಡಿ ಎಮ್ ಐ ಇಟ್ಕೊಂಡ್ರೆ ಒಳ್ಳೆಯದು, ಎಚ್ ಡಿ ಎಮ್ ಐ ಕಾಂಪಿಟೇಬಲ್ ಇದ್ದರೆ ಒಳ್ಳೆಯದು. ಸೊ ಇದಾಗಿತ್ತು ಪೋರ್ಟ್ಸ್ ಆ್ಯಂಡ್ ಬಟನ್ಸ್, ಇಷ್ಟೇ ಇರೋದು ಪೋರ್ಟ್ಸು. ಇನ್ನು ಬಟನ್ಸ್ ಕಡೆ ಬರೋದಾದರೆ ಇಲ್ಲಿ ಒಂದು ಜಾಯ್ಸ್ಟಿಕ್ ಬಟನ್ ಇದೆ, ಇಲ್ಲಿ ಒಂದು 1, 2, 3, 4 ಫಂಕ್ಷನಬಲ್ ಬಟನ್ ಇದೆ. ಇದು ಮೂರು ನಾನು ತಿಳಿಸ್ಕೊಡ್ತೀನಿ, ಇವು ಮೂರು ಏನಕ್ಕೆ ಅಂತ. ಇದು ಆಪ್ಷನ್ಸ್ ಚೂಸ್ ಮಾಡೋಕ್ಕಿದು, ಇದು ಪವರ್ ಬಟನ್ ಆನ್ ಆ್ಯಂಡ್ ಆಫ್ ಇದು. ಸೊ ಇಲ್ಲಿ ಹೆಂಗೆ ಇದು ಗೊತ್ತಿರೋದು ನಿಮಗೆ, ಈ ಥರದ್ದೊಂದು ಸಿಗತ್ತೆ ಬಾಕ್ಸ್ ಒಳಗೆ ಸಿಗತ್ತೆ, ನೀವೇನು ಬೇರೆ ಕಡೆ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ಜಸ್ಟ್ ಇದರೊಳಗೆ ಹಾಕೋದಷ್ಟೇ. ಓಕೆ, ಅಷ್ಟೇ ಆಗೋಯ್ತು, ಇದನ್ನು ಹಾಕಾಯ್ತು ಅನಿಸುತ್ತೆ. ಎಸ್, ಹಾಕಾಯ್ತು. ಇನ್ನು ನೆಕ್ಸ್ಟು ಹೆಚ್ ಡಿ ಎಮ್ ಐ ಕೇಬಲ್ ಬರುತ್ತೆ. ಇದು ಹೆಚ್ ಡಿ ಎಮ್ ಐ ಕೇಬಲ್ಲು. ನಾನೇನು ಮಾಡ್ತೀನಿ, ಹೆಚ್ ಡಿ ಎಮ್ ಐನ ಇಲ್ಲಿಗೆ ಹೆಚ್ ಡಿ ಎಮ್ ಐ 1 ಬಿಕಾಸ್ ನನಗೆ 75 hertz ಬೇಕಂತ ಇದೆ. ಸೊ ಅದಕ್ಕೆ ನಾನು ಇದನ್ನು ಹೆಚ್ ಡಿ ಎಮ್ ಐ 1ಗೆ ಕನೆಕ್ಟ್ ಮಾಡಿದೆ. ಎಸ್, ಆಯಿತು, ಇದು ಇದು ಆಯಿತು. ಸೊ ನಿಮಗೆ ಹೆಚ್ ವಿ ಜಿ ಎ ಬೇಕು ಅಂದರೆ ವಿ ಜಿ ಎನು ಇಲ್ಲೇ ಕೊಟ್ಟಿದ್ದಾರೆ, ವಿ ಜಿ ಎನು ಇದೆ ಇಲ್ಲಿ. ಸೊ ಬೇಕಾದ್ರೆ ನೀವು ವಿ ಜಿ ಎನ ಇಲ್ಲಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಇಲ್ಲಿಗೆ ನಾನು ಇವಾಗ ಹಾಕಿ ಯೂಸ್ ಇಲ್ಲ, ಸೊ ಅದಕ್ಕೆ ವಿ ಜಿ ಎನ ತೆಗೆದು ಸೈಡ್ಗೆ ಇಡ್ತೀನಿ. ಸೊ ಇದನ್ನು ನಾನು ಇದು ಇದ್ರ ಹೆಚ್ ಡಿ ಎಮ್ ಐ ಎಣ್ಣ ಪಿ ಸಿಗೆ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮ ಜೊತೆಗೆ ಬರ್ತೀನಿ ಗೈಸ್. ಗೈಸ್, ಈಗ ಈ ಮಾನಿಟ್ರನ್ನ ವೈರ್ ಒಂದು ಹೆಚ್ ಡಿ ಎಮ್ ಐ ಒಂದು ಪವರ್ ಕೇಬಲು, ಪವರ್ ಕೇಬಲ್ನ ಇಲ್ಲಿ ನಾನು ಕನೆಕ್ಟ್ ಮಾಡಿದೆ. ಸೊ ಅಲ್ಲಿ ಬ್ಲೂ ಲೈಟ್ ಬಂತು ಕಾಣಿಸ್ತು ಅನ್ಕೋತೀನಿ. ಸೊ ಇಲ್ಲಿ ನಮ್ಮ ಏಸರ್ ಅಂತ ಆನ್ ಆಯಿತು. ಸೊ ಇಟ್ ಈಸ್ ಫುಲ್ ಆಫ್ ಸ್ಯಾಟಿಸ್ಫೈಯಿಂಗ್ ಆ್ಯಂಡ್ ಕೇಬಲ್ ನಾಟ್ ಕನೆಕ್ಟೆಡ್ ಗೊತ್ತು. ಸೊ ಇಲ್ಲಿ ಸದ್ಯಕ್ಕೆ ನಾನು ಪಿ ಸಿ ಕನೆಕ್ಟ್ ಮಾಡಿಲ್ಲ, ನನ್ನ ಚಿಕ್ಕದು ಹಳೆಯ ಲ್ಯಾಪ್ಟಾಪ್ ಇದೆ ಅದಕ್ಕೆ ಇಲ್ಲಿದೆ ನೋಡಿ ಹೆಚ್ ಡಿ ಎಮ್ ಐ ಅಲ್ಲಿಂದ ಬಂತು. ಸೊ ಇಲ್ಲಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಲ್ಯಾಪ್ಟಾಪಲ್ಲಿ ಹೆಚ್ ಡಿ ಎಮ್ ಐ ಕೇಬಲ್ ಪೋರ್ಟ್ ಇದೆ. ಸೊ ಬಂತು, ಇಲ್ಲಿ ಆಫ್ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಆನ್ ಆಯಿತು. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಐ ಥಿಂಕ್ ತುಂಬಾ ಚೆನ್ನಾಗಿದೆ ಇದು ಮಾನಿಟ್ರ್. ಐತಿ ಇಲ್ಲಿ ನೋಡಿ, ಇದು ಸೆಕೆಂಡ್ರಿ ಡಿಸ್ಪ್ಲೇ ಥರ ಯೂಸ್ ಆಗ್ತಿದೆ, ಇದು ಮೇನ್ ಮಾನಿಟ್ರ್ ಥರ ಯೂಸ್ ಆಗ್ತಿದೆ. ಬಿಕಾಸ್ ನಾನು ನಾರ್ಮಲಾಗಿ ನನ್ನ ಹಳೆ ಮಾನಿಟ್ರಿಗೆ ಕನೆಕ್ಟ್ ಮಾಡಿದ್ರು ಮೇನ್ ಅಂದರೆ ಇದು ಲ್ಯಾಪ್ಟಾಪ್ ಸ್ಕ್ರೀನ್ ಚಿಕ್ಕದಿದೆ ಅಲ್ವಾ, 14 inches ಇದೆ. ಸೊ ಇದು ಹಳೆಯದು 19 inches ಮಾನಿಟ್ರ್ ಇತ್ತು. ಸೊ ಅದಕ್ಕೆ ಸೂಟಬಲ್ ಆಗೋದು, ಅದು ಹೋಗಿದ್ದಕ್ಕೆ ಇದು ಬಂದಿದ್ದಲ್ವ. ಸೊ ಮಾನಿಟ್ರ್ ಡಿಸ್ಪ್ಲೇ ಮಾತ್ರ ಆಸಮ್ ಇದೆ. ನೆಕ್ಸ್ಟ್ ನಿಮಗೆ ಹೇಳಬೇಕಾಗಿರೋದು ಏನಂದರೆ, ಇಲ್ಲಿ 4 buttons ಇದೆ ನೋಡಿ ಹಿಂದ್ಗಡೆ, ಆ ಹಿಂದ್ಗಡೆ ಇಲ್ಲಿ ಹಿಂಗೆ ಕೈ ಇಟ್ಟರೆ ಸಿಗುತ್ತೆ. ಸೊ ನೀವು ಮಧ್ಯ ಒಂದು ಜಾಯ್ಸ್ಟಿಕ್ ಬಟನ್ ಇದೆಯಲ್ಲ, ಆ ಜಾಯ್ಸ್ಟಿಕ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಓಪನ್ ಆಗುತ್ತೆ. ಸೊ ವಿ ಆರ್ ಬಿ ಆಫ್ ಮಾಡಿದ್ದೀನಿ, ನಂಗೆ ವಿ ಆರ್ ಬಿ ಯೂಸ್ ಇಲ್ಲ. ಬ್ರೈಟ್ನೆಸ್ 56 ಇಟ್ಕೊಂಡು ಇಟ್ಟಿದ್ದೀನಿ. ಸೊ ನಿಮಗೆ ಇಲ್ಲಿ ನೋಡಿ ಈ ಲೈನ್ ಇರೋದು ಶಿಟ್ ಅರೆ ಬೈ ನೋಡಿ, ಈ ಲೈನ್ ಇದೆಯಲ್ವ, ಈ ಲೈನ್ ಬ್ಯಾಕ್ ಸೈಡೇ ಒಂದು ಕೀ ಇರುತ್ತೆ, ಆ ಕೀ ಒತ್ತಿದ್ರೆ ಬ್ರೈಟ್ನೆಸ್ ಆಪ್ಷನ್ಸ್ ಓಪನ್ ಆಗುತ್ತೆ. ಇನ್ಪುಟ್ ಚೇಂಜ್ ಮಾಡೋದಕ್ಕೆ ಇನ್ಪುಟ್ ದೊತ್ಕೊಂಡ್ರೆ ಆಗುತ್ತೆ. ಸೊ ಇಲ್ಲಿ ನಾನು ಇನ್ಪುಟ್ ದೊತ್ತಿದ್ದೀನಿ. ಸೊ ನಾನು ಹೆಚ್ ಡಿ ಎಮ್ ಐ 1 ಇದೆ. ಸೊ ನೆಕ್ಸ್ಟ್ ಏನಂದರೆ ನಾನು ಬ್ರೈಟ್ನೆಸ್ ಚೇಂಜ್ ಮಾಡೋದಕ್ಕೆ ಮೆನುಗೆ ಹೋಗ್ತೀನಿ. ಮೆನುಗೆ ಹೋದರೆ ನನಗೆ ಇಲ್ಲಿ ಪಿಕ್ಚರು ಬರುತ್ತೆ. ನಾನು ಇಲ್ಲಿ ಬ್ರೈಟ್ನೆಸ್ 100%ಗೆ ಇಡ್ತೀನಿ, ಅವ್ರು 50 ಇಟ್ಟಿದ್ರು, ನಾನು ಆವಾಗಲೇ ಚೇಂಜ್ ಮಾಡಿದೆ. ಈಗ ನಾನು ಬ್ರೈಟ್ನೆಸ್ 100%ಗೆ ಇಟ್ಟಿದ್ದೀನಿ. ಸೊ ನನಗೆ 100 ಬೇಡ, ನಾನು ನನಗೆ ತುಂಬ ಇದಾಗಿ ಕಾಣುತ್ತದೋ, ಐ ನೀಡ್ 50 ಸಾಕು. ಕಾಂಟ್ರಾಸ್ಟ್ ಎಲ್ಲ ಅವ್ರು ಕೊಟ್ಟು ಬ್ಲೂ ಲೈಟ್ ಆನ್ ಮಾಡಿದ್ರೆ ಏನು ಗೊತ್ತಾ, ಒಂಥರ ಆಗಿ ಕಾಣ್ತಿದೆ ನನಗೆ. ಸೊ ಅದಕ್ಕೆ ನಂಗೆ ಆಫ್ ಮಾಡಿ ಅಭ್ಯಾಸ ಯೂಸ್ ಮಾಡಿಲ್ಲ ನಾನು, ಇರಲೇ ನನಗೆ ಸೂಪರ್ ಶಾರ್ಪ್ನೆಸ್ ಎಲ್ಲ ಬೇಡ. ಇನ್ನು ಕಲರ್ಗೆ ಹೋದರೆ ನಾನು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೇ ಯೂಸ್ ಮಾಡ್ತಿದ್ದೀನಿ, ನಾನು ಏನೂ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಆಡಿಯೋ ಏನಕ್ಕಿದೆ ಗೊತ್ತಿಲ್ಲ, ಇದೇನು ಸ್ಪೀಕರ್ಸ್ ಅಂತೂ ಇದು ಕೊಟ್ಟಿಲ್ಲ, ಆಡಿಯೋ ಅಂತ ಏನಕ್ಕಿದೆ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಏನಾದ್ರು ಹೆಚ್ ಡಿ ಎಮ್ ಐ ಅಥವಾ ಹೆಚ್ ಡಿ ಎಮ್ ಐಯಿಂದ ಸ್ಪೀಕರ್ಸ್ ಏನಾದ್ರು ತೊಗೊಂಡೋದ್ರೆ ಬರತ್ತೇನೋ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಇಲ್ಲಿ ಗೇಮಿಂಗಿಗೆ ಬಂದರೆ ಓವರ್ ಡ್ರೈವ್ ನಾರ್ಮಲ್ ಇದೆ, ನೀವು ಎಕ್ಸ್ಟ್ರೀಮಿಗೆ ಬೇಕಾದ್ರೂ ಇಟ್ಕೋಬೋದು, ಆಫ್ ಬೇಕಾದ್ರೂ ಮಾಡ್ಬೋದು. ನಾನು ನಾರ್ಮಲ್ ಇಟ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ AMD FreeSync ಸಿಗುತ್ತೆ, ನಾನು AMD ಎಲ್ಲ ಯೂಸ್ ಮಾಡ್ತಿರೋದು NVIDIA. ಸೊ ನನಗೆ AMD FreeSync ಗೊತ್ತಿಲ್ಲ. ನೀವೇನಾದ್ರು ತುಂಬ ಗೇಮ್ಸ್ ಆಡ್ತಿರಂದರೆ ನಿಮಗೆ ಇದು ಯೂಸ್ ಆಗ್ಬೋದು, ಅವರೇ ಕ್ರಾಸ್ ಏರ್ಗಳು ಕೊಟ್ಟಿದ್ದಾರೆ, ಯಾವ ಥರ ಬೇಕಾದ್ರೂ ಇಟ್ಕೋಬೋದು. ನೆಕ್ಸ್ಟು OSD ನನಗೆ ಗೊತ್ತಾಗ್ತಿಲ್ಲ,
ಅಂದರೆ ಯೂಸ್ ಮಾಡೋದು ವೇಸ್ಟ್ ಅನಿಸುತ್ತೆ. ಇನ್ಪುಟ್ ಎಚ್ ಡಿ ಎಮ್ ಐ ಇಲ್ಲೆಲ್ಲ ತೋರಿಸ್ತಿದೆ ನೋಡಿ, ವೈಡ್ ಮೋಡ್ ಎಲ್ಲ ಆನ್ ಆಗಿದೆ. ನಾನು ಇದು ಹೆಂಗೆ ಇಟ್ಕೊಂಡಿದ್ದೀನಿ ಹಂಗೆ ಬಿಟ್ಬಿಟ್ಟಿದ್ದೀನಿ. ಇದು ಮಹಾತತ್ರ ಎಕ್ಸಿಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಬಟನ್ ಹತ್ತಿದ್ರೆ G1 ರೇಸಿಂಗು, ಸ್ಪೋರ್ಟ್ಸು, ಯೂಸರ್ ಸ್ಟ್ಯಾಂಡರ್ಡು, ಏಕೋ ಗ್ರಾಫಿಕ್ಸು, ಈ ಥರ ನೀವು ಮೋಡ್ಸನ್ನು ಚೇಂಜ್ ಮಾಡ್ಕೋಬೋದು. ಆ್ಯಕ್ಷನ್ ಮೂವೀಸ್ ನೋಡ್ತಿದ್ದೀರಂದ್ರೆ ಹಿಂಗೆ ಹಾಕ್ಕೊಳ್ಳಿ, ರೇಸ್ ಮೂವೀಸ್ ನೋಡ್ತೀರಿ ಹಿಂಗೆ ಹಾಕ್ಕೊಳ್ಳಿ, ನಿಮಗೊಂಥರ ಕ್ಲಾರಿಟಿ ಚೆನ್ನಾಗಿ ಕಾಣಿಸುತ್ತೆ. ಯೂಸರ್ ಹಾಕ್ಕೊಂಡ್ರೆ ನಾರ್ಮಲ್, ಇದು ಮೂವಿ ನೋಡ್ತಿದ್ದೀರಂದರೆ ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ ಅನಿಸುತ್ತೆ ಚೇಂಜಸ್ಸು. ಇನ್ನು ನೀವು ತುಂಬ ಗ್ರಾಫಿಕ್ಸ್ ಎಲ್ಲ ಆಡ್ತಿದ್ರಂದ್ರೆ ಇದು ಹಾಕ್ಕೊಳ್ಳಿ. ನಾನು ನಾರ್ಮಲಾಗಿ ಇದನ್ನೇ ಯೂಸ್ ಮಾಡ್ತಿದ್ದೆ, ಹಳೆ ಮಾನಿಟ್ರಲ್ಲೂ ಇದನ್ನೇ ಯೂಸ್ ಮಾಡ್ತಿದ್ದೆ, ಇದರಲ್ಲೂ ಇದನ್ನೇ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಎಕೋ ಅಂದರೆ ಇದು ಕರೆಂಟ್ ಜಾಸ್ತಿ ಕನ್ಸ್ಯೂಮ್ ಹಾಕಲ್ಲ ಇದು ಹಾಕ್ಕೊಂಡ್ರೆ. ಇನ್ ಸ್ಟ್ಯಾಂಡರ್ಡ್ ಇದು, ನಾರ್ಮಲ್ ಇದು. ಸೊ ಐ ಲೈಕ್ ದಿಸ್ ಒನ್. ಸೊ ಇವರಲ್ಲಿ ಮಾತ್ರ ಬ್ರೈಟ್ನೆಸ್ ಏನಕ್ಕೆ 97 ಇಟ್ಟಿದ್ದಾರೆ, ನಂಗೆ ಇಷ್ಟು ಸಾಕು ಗುರು. ಓಕೆ, ನಾನು ಇದನ್ನು ಎಕ್ಸಿಟ್ ಮಾಡ್ತೀನಿ. ಸೊ ಗೈಸ್ ನೋಡಿದ್ರಿ ಅಲ್ವಾ, ಇದೇ ಮಾನಿಟರು. ಸೊ ಇದಕ್ಕೆ ನನಗೆ 11,100 ರೂಪಾಯಿ ಏನೋ ಆಯಿತು. ಸೊ ಇವಾಗ ಎಷ್ಟಿದೆ ಗೊತ್ತಿಲ್ಲ, ನಾನು ಎಸರ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಿಂದ ತೊಗೊಂಡಿದ್ದು. ನಂಗೆ ಆ ವೆಬ್ಸೈಟ್ ಲಿಂಕ್ ಎಲ್ಲೋ ಇದೆ ಗೊತ್ತಿಲ್ಲ. ನಿಮಗೆ ಬೇಕಾದ್ರೆ ಫ್ಲಿಪ್ಕಾರ್ಟ್ ಲಿಂಕ್ ಕೊಡ್ತೀನಿ. ಎಸರ್ದು ಲಿಂಕ್, ಎಸರ್ದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಸಿಕ್ಕಿದ್ರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಮಾನಿಟ್ರ್ ಮಾತ್ರ ಆಸಮ್ ಇದೆ, ಬಿಲ್ಡ್ ಕ್ವಾಲಿಟಿ ಆಸಮ್ ಇದೆ. ನಿಮಗೆ ಒಂದೇ ಒಂದು ನನಗೆ ಇಷ್ಟ ಆಗಲಿಲ್ಲಲ್ಲ, ಒಂದು ಡಿಗ್ರೇಡ್ ಅನ್ಬೋದು ಅದನ್ನ, ಮೆಟಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಸ್ಕ್ರೀನ್ ಸೂಪರ್ ಆಗಿದೆ, ಎಲ್ ಸಿ ಡಿ ಡಿಸ್ಪ್ಲೇ ಯಾವುದೋ ಒಂದು 75 Hz. ಇದು ನಂಗೆ ಅನ್ಸೋಂಗೆ ಇದು ಫೈಬರ್ ಅಂದರೆ ಏನಂತಾರೆ ಅದಕ್ಕೆ, ಹಾರ್ಡ್ ಫೈಬರ್ ನೋಡಿ ಆ ಥರದ್ದು ಹಾಕಿದ್ದಾರೆ, ಪ್ಲಾಸ್ಟಿಕ್ ಅಲ್ಲ. ಅದು ನನಗೆ ತುಂಬ ಖುಷಿ ಆಯಿತು, ಬಿಕಾಸ್ ನಾನು ಎಷ್ಟೊಂದು ಮಾನಿಟರ್ ಆಫ್ಲೈನ್ ಸ್ಟೋರ್ಸಲ್ಲಿ ಚೆಕ್ಔಟ್ ಮಾಡಿದೆ, ಅದಕ್ಕೆ ಬರೀ ಬ್ಯಾಗ್ ಫುಲ್ಲು ಪ್ಲಾಸ್ಟಿಕ್ ಇತ್ತು. ಸೊ ಇದು ಒಂಥರ ಚೆನ್ನಾಗಿದೆ. ಮುಂದಗಡೆ ಫುಲ್ ಈ ಪಾರ್ಟ್ ಫುಲ್ಲು ಅಲ್ಯೂಮಿನಿಯಮ್ಮು. ಸೊ ನಿಮಗೆ ಬಿದ್ದರೆ ಸ್ಕ್ರೀನ್ ಹೊಡೆದೋಗುತ್ತೆ, ಬಟ್ ಇದು ಹೊಡೆದೋಗಲ್ಲ, ಇದು ಅಲ್ಯೂಮಿನಿಯಮ್. ಇದು ಗೊತ್ತಾಗತ್ತೆ ನೋಡಿ, ಸೌಂಡಲ್ಲೇ ಗೊತ್ತಾಗುತ್ತೆ. ಇನ್ನು ಇದ್ರಲ್ಲಿ ಸ್ಪೀಕರ್ಸ್ ಇಲ್ಲ, ನನಗೇನೋ ಗೊತ್ತಿಲ್ಲ, ಅಲ್ಲಿ ಆಡಿಯೋ ಅಂತಿದೆ ಬಟ್ ನಂಗೆ ಒಂದು ಹೊರತಾಗ್ತಿಲ್ಲ. ಬಟ್ ಗೈಸ್, ಇದು ವಿಡಿಯೋ ಆಗಿತ್ತು ಈ ಮಾನಿಟ್ರ್ ಬಗ್ಗೆ. ಹೊಸ ಮಾನಿಟ್ರ್ ಬಂತು, ಅನ್ಬಾಕ್ಸ್ ಮಾಡಿ ಇಟ್ಟಿದ್ವಿ, ಕನೆಕ್ಟ್ ಮಾಡಾಯಿತು. ಸೊ ವರ್ಕ್ ಮಾಡ್ತಿದ್ದೀವಿ. ಇನ್ನೇನು ಬೇಕು ಹೇಳಿ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಇನ್ನಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ರಪ್ಪ ರಪ್ ಅಂತ ಸಬ್ಸ್ಕ್ರೈಬ್ ಆಗಿಬಿಡಿ. 200 ಸಬ್ಸ್ಕ್ರೈಬಿಗೆ ಹತ್ರ ಇದ್ದೀವಿ, ಪಟ್ ಅಂತ ರೀಚ್ ಆಗೋಣ. ಸೊ ಲೆಟ್ಸ್ ಗೋ. ಬಾಯ್ ಗಾಯ್ಸ್, ಬಾಯ್ ಬಾಯ್ ಬಾಯ್. ಇಮಾನಿಟ್ರ ಜೊತೆ ನಾನು ಒಂದೆರಡು ಗೇಮ್ ಆಡಿಬಿಟ್ಟು ಎಕ್ಸ್ಪೀರಿಯನ್ಸ್ ತಿಳಿಸ್ತೀನಿ. ಇನ್ನೂ ಕೆಲವ್ರು ಕೇಳ್ತಾರೆ ಬ್ರೋ 1080p, ನಾನು ಎಷ್ಟೊಂದು ವೀಡಿಯೋಸಲ್ಲಿ ನೋಡಿದ್ದೀನಿ 1080p ಜಾಸ್ತಿ ಇಂಚಸ್ ತೊಗೊಂಡ್ರೆ ನಿಮಗೆ ನೋಡಿ ತೋರಿಸ್ತೀನಿ, ಹತ್ರ ತೊಗೊಂಡೋದ್ರೆ ಒಂಥರ ಪಿಕ್ಸೆಲ್ ಲೈಟ್ ಆಗಿಬಿಡಲ್ವಾ ಕೇಳಿದ್ದಾರೆ. ಬಟ್ ನೋಡಿ, ಪಿಕ್ಸ್ ಹುಡುಗಿ ಇವಳು ಹುಡುಗಿ ಒಂಥರ ಪಿಕ್ಸೆಲ್ ಪಿಕ್ಸೆಲ್ ಥರ ಕಾಣ್ತಿದೆ, ಆಮೇಲೆ ಈ ಬೆಟ್ಟ ಒಂಥರ ಪಿಕ್ಸೆಲ್ ಪಿಕ್ಸೆಲ್ ಥರ ಕಾಣ್ತಿದೆ, ನೋಡ್ತಿರ್ಬೋದು. ಬಟ್ ಏನಂದರೆ ನೀವು ಇಷ್ಟ, ನಾನು ಈ ಕ್ಯಾಮ್ರಾ ಇಟ್ಕೊಂಡಿರೋ ಅಷ್ಟು ಹತ್ರದಿಂದ ಕುತ್ಕೊಂಡು ನೋಡಿದ್ರೆ ಪಿಕ್ಸೆಲ್ ಆಗೇ ಕಾಣೋದು. ಮಿನಿಮಮ್ ಇದ್ರ ಯೂಸರ್ ಮ್ಯಾನ್ಯೂಲಲ್ಲಿ ಓದಿದೆ, ಮಿನಿಮಮ್ 2 feet ದೂರದಿಂದ ನೋಡಿ ಆವಾಗ ಸೂಪರ್ ಕ್ಲಾರಿಟಿಯಾಗಿ ಕಾಣುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಿ, ಎಂಜಾಯ್ ಮಾಡಿ. ಮಾನಿಟ್ರ್ ಬೇಕಿರೋ ತೊಗೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ಮಾನಿಟ್ರನ್ನ. ಕ್ರೇಜಿ ಮಾನಿಟರು, ಬೇಕಿರೋ ತೊಗೊಳ್ಳಿ. ಕಮ್ಮಿ ಪ್ರೈಸ್ಗೆ ನಿಮಗೆ ಗೇಮಿಂಗ್ ಮಾನಿಟ್ರ್ ಸಿಗ್ತಾ ಇದೆ. ಅದು ನಿಮ್ಮ ಹತ್ರ AMD ಕಾರ್ಡ್ ಇತ್ತು, AMD ಇತ್ತು ಅಂದರೆ ಕಂಪ್ನಿದು, ನೀವು AMDದು ಇದಕ್ಕೆ ತೊಗೊಬೋದು. AMD ಫ್ರೀ ಸಿಂಕ್ ಎಲ್ಲ ಮಾನಿಟರ್ಸಲ್ಲೂ ಇರುತ್ತೆ, ಇದರಲ್ಲಿ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಸೊ ಲೆಟ್ಸ್ ಗೋ ಗೈಸ್, ಟೈಮ್ ಟು ಗೋ. ಬಾಯ್. ಸೊ ಬಾಯ್ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.